ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫೈನಲಿ ನಾನು ಸರ್ಪ್ರೈಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಐ ಥಿಂಕ್ ಒಬ್ರು ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ, ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ ಓಪನ್ ಮಾಡಬೇಕಂತ ಆಸೆ ಇರುತ್ತೆ. ಈ ಒಂದು ಕನಸು ನಾನು 1.5 ವರ್ಷದಿಂದೆ ಕಂಡಂಥ ಕನಸು. ಸೊ ಇದನ್ನು ನನಸಾಗಿ ಮಾಡೋದಕ್ಕೆ 1.5 ವರ್ಷ ಹಿಡಿತು ನನಗೆ. ಸೊ ತುಂಬ ಒಂದ್ಸಲ ಅಂದ್ಕೊಂಡಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಡ್ರಾಪ್ ಮಾಡಿದ್ದೆ. ಆಮೇಲೆ ಥಿಂಕ್ ನವೆಂಬರ್ ಫೈನಲಿ ಒಂದು ಡಿಸಿಷನ್ ತೊಗೊಂಡು ಈಗ ಈ ನವೆಂಬರ್ ಹೋಯಿತು. ಆ ನವೆಂಬರಲ್ಲಿ ಸೊ ಒಂದು ವೆಂಡರ್ಗೆ ಈ ಥರ ನಮ್ಮದು ಇಂಟೀರಿಯರ್ ಡಿಸೈನ್ ಮಾಡಿಕೊಡಿ ಅಂತೆಲ್ಲ ಹೇಳಿಬಿಟ್ಟು ನಾವು ನಮ್ಮ ಒಂದು ಕಾಂಟ್ರಾಕ್ಟ್ ಕೊಟ್ವಿ. ತುಂಬ ತುಂಬ ಓಡಾಡಿ 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 ಮಾಡಿದಂಥ ಬಿಸ್ನೆಸ್ ಇದು. ಸೊ ಆ್ಯಕ್ಚುಲಿ ದ ಬಿಗ್ ಅನೌನ್ಸ್ಮೆಂಟ್ ಇಸ್ ದಟ್ ಈ ಒಂದು ನನ್ನ ಶಾಪ್ ಮಂತ್ರಿ ಮಾಲಲ್ಲಿ ಓಪನ್ ಆಗ್ತಿರೋದು. ಅದನ್ನು ಕಿಯಾಸ್ಕ್ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಕಿಯಾಸ್ಕ್ನ ನೇಮ್ ಬಂದುಬಿಟ್ಟು ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಅಂತ, ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಅಂತ. ಸೊ ಗೈಸ್, ಇದ್ರದ್ದೊಂದು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಓಪನ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು ನಾನು ಲ್ಯಾಶಸ್ ಎಲ್ಲ ಮಾಡಿಸ್ಕೊತಿದ್ದೆ ಆ್ಯಂಡ್ ನೇಲ್ಸ್ ಎಲ್ಲ ಮಾಡಿಸ್ಕೊತಿದ್ದೆ. ಯು ಕ್ಯಾನ್ ಸಿ ಮೈ ನೇಲ್ಸ್ ಆಲ್ಸೋ. ಸೊ ಇದನ್ನು ನಮ್ಮ ಒಂದು ಕಿಯಾಸ್ಕಲ್ಲೇ ಮಾಡಿಸ್ಕೊಂಡಿದ್ದು. ತುಂಬ ಥರ ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಇಂಟೀರಿಯರ್ ವರ್ಷ ನನಗೆ 45 ಡೇಸಲ್ಲಿ ಮಾಡಿಕೊಡ್ತೀನಿ ಅಂತಂದರು, ಬಟ್ ಅದು ಬಂದು ಆಲ್ಮೋಸ್ಟ್ 4 ಮಂತ್ಸ್ ಹಿಡಿತು ನನಗೆ. ಆಮೇಲೆ ಮಂತ್ರಿಯವ್ರಿಗೆಲ್ಲ ನಾನು ಹೇಳಬೇಕಾಯ್ತು ಸಿಚುವೇಶನ್ ಎಲ್ಲ, ಬಟ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಟು ಬಿ ಹಾನೆಸ್ಟ್, ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಸೊ ಅಷ್ಟು ಒಂದು ಡಿಲೇ ಆದಾಗ ನಾನು ತುಂಬ ಮೆಂಟಲಿ ಐ ವಾಸ್ ಫೇಸಿಂಗ್ ಸೋ ಮಚ್. ನನಗೂ ಕಂಟೆಂಟ್ಸ್ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿರ್ಲಿಲ್ಲ, ಒಂದು ಕಡೆ ಹೋದರೆ ಇನ್ನೊಂದು ಕೆಲಸ ಆಗೋಕ್ಕಾಗ್ತಿರ್ಲಿಲ್ಲ. ಸೊ ನಾವೇನು ಏನು ವೀಡಿಯೋಸ್ ಮಾಡ್ತೀವಿ ಇದೇ ನಮ್ಮ ಹೊಟ್ಟೆಪಾಡು. ಸೊ ಹಾಗಾಗಿ ಇದನ್ನು ನೋಡಬೇಕು, ಅದನ್ನು ನೋಡಬೇಕು, ಅಟ್ ದ ಸೇಮ್ ಟೈಮ್ ನಮ್ಮ ಬೇರೆ ಪ್ರಾಬ್ಲಮ್ಸ್ಗಳನ್ನು ನೋಡಬೇಕಾಗತ್ತೆ. ಆ್ಯಂಡ್ ಅದನ್ನ ಎಲ್ಲದನ್ನು ವಿ ಕಾಂಟ್ ಪುಟ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಫೈನಲಿ ತುಂಬ ಯೋಚನೆ ಮಾಡಿ ಆ್ಯಕ್ಚುಲಿ ಇದಕ್ಕೆ ಅಂತಲೇ ಮೀಟಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಮೀಟಪ್ ಕೂಡ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಒಂದು ಓಪನಿಂಗ್ ಕೂಡ ಪ್ರಾಪರಾಗಿ ಮಾಡೋದಕ್ಕಾಗಲಿಲ್ಲ. ಸೊ ಅಲ್ಲಿ ಕಾಯೆಲ್ಲ ಹೊಡೆದು ಅದನ್ನೆಲ್ಲ ಮಾಡೋದಕ್ಕಾಗಲ್ಲ, ಒಂದು ಉದ್ಗಡ್ಡೆ ಅದೆಲ್ಲ ಹಚ್ಚವೂ ಇಲ್ಲ. ಸೊ ಹಾಗಾಗಿ ಒಂದು ಫೋಟೋ ಇಟ್ಟು ಅದಕ್ಕೆ ಸ್ವಲ್ಪ ಏನೋ ಹೂವೆಲ್ಲ ಇಟ್ಟು ಆ ಥರ ಪೂಜೆ ಮಾಡಿ ಮತ್ತು ನೈವೇದ್ಯ ಮಾಡಿ ಅಷ್ಟೇ ಪೂಜೆ ಮಾಡಿದ್ವಿ. ಅದಾದಮೇಲೆ ನಾನು ಮೊನ್ನೆ ಕೂಡ ಒಂದು ಸ್ಟೋರಿಲಿ ಹಾಕಿದ್ದೆ ದಟ್ 4 ಗಂಟೆ ತನಕ ಅಷ್ಟು ಕೆಲಸ ಮಾಡಿ ಬಂದೆ, ಬಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ದಿನ ಕಾರಣಾಂತರಗಳಿಂದ ನಾವು ಓಪನ್ ಮಾಡೋಕ್ಕಾಗಲಿಲ್ಲ. ಅಷ್ಟೆಲ್ಲ 4 ಗಂಟೆ ತನಕ, ಮಧ್ಯರಾತ್ರಿ 4 ಗಂಟೆ ತನಕ ಕೆಲಸ ಎಲ್ಲ ಮುಗಿಸಿ ಬಂದಾಗ, ಸೊ ತುಂಬ ಒಂದು ಈ ಒಂದು ಜರ್ನಿಯಲ್ಲಿ ತುಂಬ ಫೇಸ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಪರ್ಸ್ನಲಿ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಹೂ ಎವರ್ ಹ್ಯಾವ್ ಸ್ಟೂಡ್ ವಿತ್ ಮೀ, ಅವ್ರಿಗೆ ನಾನು ಪರ್ಸ್ನಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಷ್ಟು ಒಂದು ಒಂದ್ಸಲ ಕುತ್ಕೊಂಡು ಹತ್ತಿದ್ದೀನಿ ಕೆಲವು ಸಲ ಥಿಂಗ್ಸ್ ನಾನು ಅಂದ್ಕೊಂಡಂಗೆ ಥಿಂಗ್ಸ್ ಎಲ್ಲ ಆಗ್ದಲ್ಲ ಇದ್ದಾಗ, ಅಂದರೆ ನನಗೆ ಗೊತ್ತು. ಸೊ ಒಂದು ಬಿಸ್ನೆಸ್ ಬಿಲ್ಡ್ ಮಾಡೋದಷ್ಟು ಈಸಿ ಅಲ್ಲ. ಸೊ ನನಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ಸೊ ತುಂಬ ಜನ ಹೆಣ್ಮಕ್ಳಿಗೆ ನೇಲ್ಸ್ ಮತ್ತು ಲ್ಯಾಶಸ್ ಮಾಡಿಸ್ಕೋಬೇಕಂತ ಆಸೆ ಇರುತ್ತೆ. ಸೊ ಎಲ್ಲಿ ಹೋಗಬೇಕೇನು ಅಂತ ಗೊತ್ತಿರಲ್ಲ. ನನ್ನ ಪರ್ಸ್ನಲ್ ಫ್ರೆಂಡ್ಸನ್ನೇ ತುಂಬ ಜನ ಕೇಳೋರು, ಎಲ್ಲಿ ಹೋಗೋದು ತನು, ನೀನು ಮಾಡಿಸ್ತೀಯಲ್ಲ ಎಲ್ಲಿ ಮಾಡಿಸ್ತೀಯ ಅಂತ ಕೇಳೋರು. ಸೊ ನನಗೂ ಎಷ್ಟೋ ಸಲ ಕೆಲವು ಕಡೆ ಸರ್ವಿಸ್ ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಡ್ ತುಂಬ ಥರ ಎಲ್ಲ ಇತ್ತು. ಸೊ ಹಾಗಾಗಿ ನಾನೇ ಯಾಕೆ ನನ್ನ ಒಂದು ಸ್ವಂತ ಆದಂಥ ಒಂದು ಬಿಸ್ನೆಸ್ ಓಪನ್ ಮಾಡಬಾರ್ದು ಅಂತ ಅವಾಗ ನನ್ನ ಮೈಂಡಿಗೆ ಬಂದಿದ್ದು. ಸೊ ಮೇನ್ಲಿ ನಾನು ಐ ಆಮ್ ಅ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್, ನನಗೆ ಮೇಕಪ್ನ ಕೆರಿಯರ್ ಆಗಿ ತೊಗೋಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಅದೇ ಹೇಳದ್ನಲ್ಲ, ಲೈಕ್ ಇನ್ವೆಸ್ಟ್ಮೆಂಟ್ ಗೈಸ್, ಯಾರು ಇನ್ವೆಸ್ಟ್ ಮಾಡ್ತಾರೆ ನಾ. ಸೊ ಹಾಗಾಗಿ ಅದು ಜೊತೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಇದಾದರೂ ಆಯಿತು ದೇವ್ರ ದಯೆಯಿಂದ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೂರಾ ನನ್ನ ಶಾಪ್ದು ಏನು ಟೂರ್ ಇದೆ, ನನ್ನ ಕಿಯಾಸ್ಕ್ ಟೂರ್, ಮತ್ತು ಏನೇನು ಐಟಮ್ಸ್ ಇದೆ ಅದೆಲ್ಲ ತೋರಿಸ್ತೀನಿ. ಆ್ಯಂಡ್ ಪೂರಾ ಎಲ್ಲ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು, ಪೂರಾ ಎಲ್ಲಿ ಯಾವ ಜಾಗದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ತನಕ ಲೈಕ್ ಯಾರಾದರೂ ನೀವು ವಿಸಿಟ್ ಮಾಡೋ ಹೋಗಿದ್ರೆ ವಿಸಿಟ್ ಮಾಡ್ಬೋದು. ಶಾಪ್ ನೇಮ್ ಬಂದುಬಿಟ್ಟು ಫೋಮೋ ನೀಲ್ಸ್ ಆ್ಯಂಡ್ ಲ್ಯಾಶಸ್ ಅಂತ, ಅದು ಡಾಮಿನೋಸ್ ಆಪೋಸಿಟಲ್ಲಿದೆ, ಮಂತ್ರಿ ಮಾಲಲ್ಲಿ, UG ಫ್ಲೋರಲ್ಲಿ. ಆದಷ್ಟು ಸಪೋರ್ಟ್ ಮಾಡಿ, ಬಿಕಾಸ್ ನಾವು ಝೀರೋಯಿಂದ ಬಂದಿರೋದು, ಝೀರೋಯಿಂದ. ಸೊ ಕೆಲವು ಸಲ ಕೆಲವಕ್ಕೆ ಪೇಮೆಂಟ್ಸ್ ಮಾಡಿದಾಗ ಅಕೌಂಟಲ್ಲಿ 0 ರುಪೀಸ್, 1,000, ಬರೀ 1,000 ರೂಪಾಯಿ ಇಟ್ಕೊಂಡು ಓಡಾಡಿದ್ದೀನಿ. ಅಂದರೆ ಎಷ್ಟು ಪರದಾಡಿದ್ದೀನಿ ಅಂತ ನನಗೆ ಗೊತ್ತು ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ನನ್ನ ಜೊತೆ ನಮ್ಮ ಅಣ್ಣ ಅಕ್ಕಿನೂ ತುಂಬ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮಮ್ಮ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಟು ಮೈ ಫ್ರೆಂಡ್ಸ್ ಹೂ ಯುನೋ ಸ್ಟುಡ್ ವಿತ್ ಮೀ. ಆ್ಯಂಡ್ ಯುನೋ ನಾನು ಮೆಂಟಲಿ ಬ್ರೇಕ್ ಡೌನ್ ಆದಾಗ ಲೈಕ್ ಯಾರು ನನ್ನ ಜೊತೆ ಮಾತಾಡಿದ್ದಾರೆ, ಹೂ ಹ್ಯಾವ್ ಸಪೋರ್ಟೆಡ್ ಮೀ ಇನ್ ದಿಸ್ ಹೋಲ್ ಪ್ರೋಸೆಸ್, ನಾನು ಅವ್ರಿಗೆ ಪರ್ಸ್ನಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಆಡಿಯನ್ಸ್ಗೂ ಕೂಡ ಅಷ್ಟೇ. ಸೊ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಪ್ರೀತಿ, ನೀವು ನನ್ನ ವೀಡಿಯೋಸ್ ನೋಡಿ ನೀವು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಐ ಹಾರ್ಟ್ಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ನನಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ, ಒಳ್ಳೆ ಮನಸ್ಸಿನ ನನಗೆ ಅರಸಿರೋರಿಗೆ. ನಮ್ಮವರೇ ನಮಗೆ ಸಪೋರ್ಟ್ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ನೀವೆಲ್ಲ ನನ್ನ ಅಷ್ಟು ಏನೋ ಪರ್ಸ್ನಲಿ ನನ್ನ ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಆದರೂ ನನಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು, ಲೈಕ್ಸ್ ಕೊಟ್ಟು,
ಏನೇನು ಸಪೋರ್ಟ್ ಮಾಡಿದ್ರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ನನಗೆ ಹೇಳೋಕ್ಕಾಗ್ತಿಲ್ಲ ನನಗೆ ಎಷ್ಟು ಖುಷಿ ಇದೆ ಅಂತ. ಇನ್ನು ನನ್ನ ಬಿಸ್ನೆಸ್ ಹೆಂಗೆ ಗ್ರೋ ಆಗುತ್ತೆ, ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಒಂದು ಇದೆ. ಸೊ ಡೈಲಿ ಅಂದರೆ ಏನು ಸಿ ಸಿ ಕ್ಯಾಮ್ರಾ ಇರುತ್ತೆ, ಚೆಕ್ ಮಾಡ್ತಾ ಇರ್ತೀನಿ, ಓಕೆ ಏನಾಗ್ತಿದೆ ಏನಾಗ್ತಿದೆ, ಯಾರು ಬಂದರು ಯಾರು ಹೋದರು ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ನಿಮ್ಮಲ್ಲೂ ಯಾರಾದ್ರು ಒಬ್ಬರು ಬಿಸ್ನೆಸ್ ಮಾಡಿದ್ರೆ ಈ ಒಂದು ಫೀಲಿಂಗ್ ಗೊತ್ತಿರುತ್ತೆ, ಐ ಹೋಪ್ ಸೊ. ಸೊ ಯಾ ಗೈಸ್, ಅದೇ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪೂರಾ ಏನು ಕಿಯಾಸ್ಕ್ ಟೂರ್ ಇದೆ ಅದನ್ನು ತೋರಿಸ್ತೀನಿ. ಇನ್ನೂ ಒಂದಷ್ಟು ತುಂಬ ವಿಷಯಗಳು ಶೇರ್ ಮಾಡೋದಿದೆ ನಿಮ್ಮ ಹತ್ರ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಯಾ ಗೈಸ್, ದಿಸ್ ಇಸ್ ದ ಸರ್ಪ್ರೈಸ್, ದಿಸ್ ಇಸ್ ಮೈ ಬಿಗ್ ಸರ್ಪ್ರೈಸ್, ಫೋಮೊ ನೀಲ್ಸ್ ಅಂಡ್ ಲ್ಯಾಶಸ್ ಇಸ್ ಮೈ ಸರ್ಪ್ರೈಸ್. ಆ್ಯಂಡ್ ಆಲ್ಸೋ ಈ ಒಂದು ವೀಡಿಯೋದಲ್ಲಿ ನನ್ನ ಶಾಪ್ದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದನ್ನು ಕೂಡ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್, ಫಾರ್ ಎಕ್ಸಾಂಪಲ್ ಯಾರಾದರೂ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಒಂದು ಟೈಮಿಗೆ ಬರಬೇಕು ಅಂತಲೂ ಇದ್ದರೆ ಸೊ ಅದಕ್ಕೂ ಕೂಡ ಒಂದು ನಂಬರ್ನ ಆ್ಯಡ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಒಂದು ನೇಲ್ಸ್ ಮಾಡಿಸ್ಕೊಳಕ್ಕಾಗಲಿ ಆ್ಯಂಡ್ ಲ್ಯಾಶಸ್ ಮಾಡಿಸ್ಕೊಳಕ್ಕಾಗಲಿ. ಸೊ ನೀವು ಶಾಪ್ಗೆ ಹೋದಾಗ ನೀವು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮಗೆ ನನ್ನ ಕಡೆಯಿಂದ ನಾನು 10% ಡಿಸ್ಕೌಂಟ್ ಕೊಡಿಸ್ತೀನಿ. ಸೊ ಇದು ನನ್ನ ಒಂದು ಪ್ರಾಮಿಸ್ ನಿಮಗೆ. ಸೊ ನಮ್ಮಂಥ ಚಿಕ್ಕ ಪುಟ್ಟ ಬಿಸ್ನೆಸ್ ಪೀಪಲನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.